ಹಾಯ್ ಎವರಿವನ್, ಎಲ್ಲ 9, 10, 11 ಮತ್ತು 12 ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯ ನೋಡೋದಾದರೆ, ಈಗಾಗಲೇ ರಾಜ್ಯ ಸರ್ಕಾರ ಬೋರ್ಡ್ ಪರೀಕ್ಷೆಯನ್ನು ಕೆಲ ತರಗತಿಗಳಿಗೆ ಪರಿಚಯ ಮಾಡಿದ್ದಾರೆ. ಈಗ ಮುಂದುವರೆದಂತೆ ನಿಮಗೆ 9 ಮತ್ತು 11 ತರಗತಿಗಳಿಗೆ ಕೂಡ ಪರಿಶೀಲನೆ ಮಾಡೋಕ್ಕೆ ಚಿಂತನೆ ಕೂಡ ನಡೆಸಿದೆ. ಅಂದರೆ ಯೋಚನೆ ಕೂಡ ಮಾಡ್ತಾ ಇದ್ದಾರೆ 9 ಮತ್ತು 11 ತರಗತಿ ವಿದ್ಯಾರ್ಥಿಗಳಿಗೆ. ಈ ಬಗ್ಗೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಚಿಂತನೆ ಕೂಡ ಮಾಡಿದೆ. 9 ಮತ್ತು 11 ತರಗತಿಗೆ ಇನ್ನು ಮುಂದೆ ಬೋರ್ಡ್ ಪರೀಕ್ಷೆ ನಡೆಸೋದಕ್ಕೆ ತೀರ್ಮಾನ ಕೂಡ ಮಾಡ್ಕೋತಾ ಇದ್ದಾರೆ ಎನ್ನಲಾಗಿದೆ. 9 ಮತ್ತು 11 ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ಕೂಡ ಮಾಡುವ ಸಾಧ್ಯತೆ ಇದೆ. ಅದೇ ರೀತಿ ಅದರ ಪರೀಕ್ಷೆಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ಇನ್ನೂ ಕೂಡ ಯಾವುದೇ ರೀತಿ ನಿರ್ಧಾರ ಕೈಗೊಂಡಿಲ್ಲ. ವಿದ್ಯಾರ್ಥಿಗಳನ್ನ ಫೇಲ್ ಮಾಡೋದು ಏನು ಎತ್ತ ಅಂತ ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನು ಕೂಡ ಇನ್ನೂ ಕೂಡ ಕೈಗೊಂಡಿಲ್ಲ. ಈಗಾಗಲೇ ಕೇರಳ ಮತ್ತು ಗುಜರಾತಲ್ಲಿ ಇದೇ ರೀತಿ ಮಾದರಿ ಇದೆ. ಅದೇ ಮಾದರಿಯನ್ನು ಕೂಡ ಕರ್ನಾಟಕದಲ್ಲಿ 9 ಮತ್ತು 11 ತರಗತಿಗಳಿಗೆ ಬೋರ್ಡ್ ಪರೀಕ್ಷೆಯನ್ನು ಪರಿಚಯ ಮಾಡೋಕ್ಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕೂಡ ತಯಾರಿ ಕೂಡ ಮಾಡಿಕೊಂಡಿದೆ. ಪ್ರಸ್ತುತ ರಾಜ್ಯದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ SSLC, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ 9 ಮತ್ತು 11 ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಇದೇ ರೀತಿ ನಾವು ಪರೀಕ್ಷೆಯನ್ನು ಕೂಡ ಮಾಡಬಹುದು ಅಂತೇಳಿ ಸಾಕಷ್ಟು ಚಿಂತನೆಯನ್ನು ಕೂಡ ರಾಜ್ಯ ಸರ್ಕಾರದವರು ಇನ್ನೂ ಕೂಡ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಅದ ನಂತರ ಪ್ರಸ್ತುತ ರಾಜ್ಯದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ SSLC ಮತ್ತು PUC ಪರೀಕ್ಷೆ ಆಸ್ ಯೂಸಲ್ ನಡೀತಾ ಇದೆ. ಈ ಶಿಕ್ಷಣ ಇಲಾಖೆ ನೂತನ ಪ್ರಸ್ತಾಪ ಮಾಡಿದರೆ 5 ಮತ್ತು 8 ತರಗತಿಗೆ ಒಲುವ ನೋ ಡಿಟೆನ್ಯನ್ ಪಾಲಿಸಿಯನ್ನು ಕೂಡ ಒಳಗೊಂಡಿರ್ತೇವೆ ಅಂತ ಹೇಳಿದ್ದಾರೆ. ಕೆಲ ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರೇರೇಪಿಸಲು ಬೋರ್ಡ್ ಪರೀಕ್ಷೆ ಪರಿಚಯ ಮಾಡ್ತಿದ್ದೀವಿ ಹೊರತು ವಿದ್ಯಾರ್ಥಿಗಳನ್ನು ಫೇಲ್ ಮಾಡೋಕ್ಕೆ ಮಾಡ್ತಾ ಇಲ್ಲ, ಕೆಲ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡೋಕ್ಕೆ ಮಾತ್ರ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ.